ವ್ಯಕ್ತಿಗಳು ಬಾಗಿಲನ್ನ ಮೈದಾನದಲ್ಲಿ ನಿಂತಿದ್ದರು. ಶ್ರೀಗಳು ಶ್ರೀ ಗುರು ಸಿದ್ದೇಶ್ವರ ಒಂದು ಹಬ್ಬದಂತೆ ಸ್ವೀಕರಿಸಬೇಕು ಅನ್ನೋದೇ ಅಭ್ಯಾಸದ ಪ್ರತಿಫಲವನ್ನ ನಿರೀಕ್ಷೆ ಮೂಲಕ ವಿದ್ಯಾರ್ಥಿಗಳನ್ನ ಇವತ್ತು 2023 ಮಾರ್ಚ್ ಏಪ್ರಿಲ್ನಲ್ಲಿ ನಡೀತಕ್ಕಂಥ SSLC ವಾರ್ಷಿಕ ಪರೀಕ್ಷೆ. ಈ ಮಕ್ಕಳನ್ನು ನಾವು ಮುಂಜಾನೆ ನಮ್ಮ ಶ್ರೀಗಳ ಅಧ್ಯಕ್ಷತೆಯೊಳಗೆ ಮಕ್ಕಳನ್ನು ಸ್ವಾಗತ ಮಾಡಿಕೊಂಡು ಮಕ್ಕಳಿಗೆ ಸಿಹಿಯನ್ನು ಕೊಟ್ಟು ಗುಲಾಬಿ ಹೂವನ್ನು ಕೊಟ್ಟು ಅವರ ಪೇಪರ್ ಪರೀಕ್ಷೆ ಚೆನ್ನಾಗಾಗಲಿ, ಅವರ ಭವಿಷ್ಯ ಉಜ್ವಲ ಆಗಲಿ ಅಂತೇಳಿ ಸ್ವಾಗತ ಮಾಡ್ಕೊಂಡು ಒಳಗೆ ಕೊಟ್ಟು ಕರ್ಕೊಂಡವ್ರಿ. ಶ್ರೀಗಳ ಆಶೀರ್ವಾದ ಮತ್ತು ನಮ್ಮ ಶಿಕ್ಷಕರ ಆಶೀರ್ವಾದ ಸದಾ ಇರ್ತದೆ. ಮಕ್ಕಳ ಅತಿ ಹುರುಪಿನಿಂದ ಹಬ್ಬದಂತೆ ಆಚರಣೆ ಮಾಡಿ ಈ ಪರೀಕ್ಷೆಯನ್ನು ಬರಲಿ ಅಂತೇಳಿ ಅವ್ರಿಗೆ ಹುರುಪು ತುಂಬಿ ಸ್ವಾಗತವನ್ನು ಮಾಡಿಕೊಂಡು ಪರೀಕ್ಷೆಯನ್ನು ಬರ್ಸಕ್ಕೆ ಕಳಿಸಿದ್ದೀವಿ. ಶ್ರೀ ಕಾಡಸಿದ್ದೇಶ್ವರ ಆ ದೇವರು ಶ್ರೀಗಳವರು ಮಕ್ಕಳಿಗೆ ಒಳ್ಳೆಯದನ್ನು ಮಾಡಿ ಆಶೀರ್ವದಿಸಲಿ, ಜೀವನದೊಳಗೆ ಗಣ್ಯ ವ್ಯಕ್ತಿಗಳಾಗಿ ನಮ್ಮ ಭಾರತ ದೇಶದ ಸೇವೆಯನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಮಕ್ಕಳಿಗೆ ಹಾರೈಸ್ತಾ ಇದ್ದೀನಿ, ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಶ್ರೀಗಳ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಭವಿಷ್ಯದಲ್ಲಿ ಯಾವಾಗಲೂ ಈ SSLC ಟರ್ನಿಂಗ್ ಪಾಯಿಂಟ್ ಅಂದರೆ ಭವಿಷ್ಯದ ಆ ಭವಿಷ್ಯ ಯಾವಾಗಲೂ ಸಿಹಿಯಾಗಿರಲಿ, ಅದ್ರ ಜೊತೆಗೆ ಅಜ್ಜಾರ ಆಶೀರ್ವಾದನೂ ಇರಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಅಜ್ಜಾರ ಕಡೆಯಿಂದ ಸಿಹಿಯನ್ನು ಕೊಡಿಸಿದ್ದೀವಿ. ಎಲ್ಲ ಮಕ್ಕಳು ನಮಗೆ ಒಂದೇ ರೀತಿ ರೀ, ಯಾವುದೋ ಕೇಂದ್ರದ ಆ ಶಾಲೆ ಬೇರೆ ಈ ಶಾಲೆ ಬೇರೆ ಅಲ್ಲ, ನಮ್ಮ ಕೇಂದ್ರಕ್ಕೆ ಬರ್ತಕ್ಕಂಥ ಅಥವಾ ನಮ್ಮ ರಾಜ್ಯದಲ್ಲಿ ಕಲಿತಕ್ಕಂಥ ಎಲ್ಲ ಮಕ್ಕಳು ನಮಗೆ ಒಂದೇ ಅದ. ಆ ಮಕ್ಕಳು ನಮ್ಮ ಕೇಂದ್ರದಲ್ಲಿ ಅದಾರ, ಅವರಿಗೆ ಒಳ್ಳೆಯದಾಗಲಿ, ಹಬ್ಬದಂತೆ ಆಚರಣೆ ಮಾಡಿಕೊಂಡು ಪೇಪರನ್ನು ಪರೀಕ್ಷೆಯನ್ನು ಬರಲಿ ಅಂತೇಳಿ ಸ್ವಾಗತವಾಗ ಮಾಡ್ತಾ ಇದ್ದೀವಿ. 32 ವಿದ್ಯಾರ್ಥಿಗಳು ಮತ್ತು ಎಲ್ಲ ಮಕ್ಕಳಿಗೆ ಯಾವುದೇ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿವ್ರಿ, ಯಾವುದೇ ಮೊಬೈಲ್ ಆಗಲಿ ಡಿಜಿಟಲ್ ವಾಚ್ ಆಗಲಿ ಏನೂ ಇಟ್ಕೋಬೇಡ್ರಿ ಅಂತೇಳಿ ಎಲ್ಲ ಸೂಚನೆಗಳನ್ನು ನೀಡಿದ್ದೀವ್ರಿ. ಎಲ್ಲ ಮಕ್ಕಳನ್ನ ನಮ್ಮ ಸರಿಯಾಗಿ ಪಾಲಿಸಿದಾರ್ರಿ, ಎಲ್ಲರೂ ಆಶೀರ್ವಾದ ತೊಗೊಂಡನೂ ಹೋಗ್ಯಾರ್ರಿ. ಒಳ್ಳೆಯ ವಿದ್ಯಾರ್ಥಿಗಳದಾರ, ಒಳ್ಳೆಯ ಮಕ್ಕಳದಾರ, ಅವ್ರ ಭವಿಷ್ಯ ನಿರ್ಮಾಣ. ಸರ್, ತಾವು ಇನ್ಚಾರ್ಜ್ ಸರ್, ತಮ್ಮ ಹೆಸರು ಸರ್? ಸರ್, BG ದೇವರ ಮನೆ ಸರ್. ಥ್ಯಾಂಕ್ ಯು.